ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನರಕ ಚತುರ್ಥಿ, ಹಾಗೇನೆ ನಾವಿವತ್ತು ದೀಪವನ್ನು ಇಡುವಂಥ ಮೊದಲ ದಿನ ಇದು. ನಾವು ನಿನ್ನೆ ರಾತ್ರಿ ದಿನ ನಾವು ಅಂಡೆಗಳ ತಲ ನೀರಿನ ಅಂಡೆ, ಅದಕ್ಕೆ ನಾವು ನೀರನ್ನ ತುಂಬಿಸಿ ಆ ಅಂಡೆಗೆ ನಾವೆಲ್ಲ ಪೂಜೆ ಎಲ್ಲ ಮಾಡ್ಲಿಕ್ಕುಂಟು. ಅದೆಲ್ಲ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ, ಹಾಂ ಪೂಜೆ ಮಾಡಿ, ಕುಂಕುಮ ಎಲ್ಲ ಹಾಕಿ ಎಲ್ಲ ಮಾಡಿ ಆದ ನಂತರ ಇವತ್ತು ಬೆಳಿಗ್ಗೆ ನಾವು ಎದ್ದು ಎಣ್ಣೆನ ಹಚ್ಚಿಕೊಂಡು ಸ್ನಾನ ಮಾಡುವಂಥದ್ದು. ಇದು ದೀಪಾವಳಿ ಹಬ್ಬದ ಮೊದಲ ದಿನದ ಮೊದಲ ಒಂದು ಕಾರ್ಯಕ್ರಮ. ನಮಗೆ ಇಲ್ಲಿ ನಾವು ಅಂದರೆ ನಾವು ಈಗ ರೆಂಟಿಗೆ ಇರುವುದರಿಂದ ನಮಗೆ ಅದನ್ನೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ನಮಗೆ ನಾವು ಅದನ್ನೆಲ್ಲ ಮಾಡಲೂ ಇಲ್ಲ. ನಾವು ಅಮ್ಮನ ಮನೆಗೆ ಅಥವಾ ಇಲ್ಲಿ ಇವರ ಮನೆಗೆ ಅತ್ತೆ ಮನೆ, ನಾವು ಅಲ್ಲಿಗೆ ಹೋಗಿ ಮಾಡೋಣ ಅಂತ ಇದ್ವಿ. ಮತ್ತೆ ಹಾಗೆ ಹೋಗ್ಲಿಲ್ಲ ನಾವು ಈ ಸಲ. ಪ್ರತಿ ವರ್ಷನೂ ಹೋಗ್ತೀವಿ ದೀಪಾವಳಿ, ಫಸ್ಟ್ ಟೈಮ್ ನಾವೀಗ ಹೋಗ್ತಾ ಇಲ್ಲ. ಈ ಸಲ ಒಂದು ಹೋಗಿಲ್ಲ ನಾವು. ಈ ಸಲ ನಮ್ಮನೆಯಲ್ಲೇ ಸಿಂಪಲ್ ಆಗಿ ಮಾಡೋಣ ಅಂತ. ಈಗ ನನ್ನ ಮಗ ಅವಾಗಲಿಂದ ಬೊಬ್ಬೆ ಆಗ್ತಿದ್ದಾನೆ, ದೀಪ ಇಡೋಣ. ಅವನಿಗೆ ಪಟಾಕಿ ಬೇಡ ಅಂತೆ, ಬರೀ ಸುಸುಕಡ್ಡಿ ಏನು ಇವತ್ತು ಇದು ಮಾಡಲ್ಲ, ನಾಳೆ ಹಾಕ್ತೀವಿ. ಹಾಗೆ ಇವತ್ತೀಗ ಸಂಜೆ ದೀಪ ಇಡ್ಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ದೀಪ ಇಡ್ಲಿಕ್ಕೆ ನಾವೆಲ್ಲ ನಮ್ಮ ಹತ್ರ ಒಂದು 30 ದೀಪ ಅನತೆ ಇತ್ತು, ಈಗ ಬರೀ ಒಂದು 20-22 ಏನೋ ಇರಬೇಕು. ಎಲ್ಲ ಇನ್ನು 3 ಉಂಟು, ಸ್ಟ್ಯಾಂಡ್ ಅಲ್ಲಿ ಉಂಟು. ಸ್ಟ್ಯಾಂಡ್ ಅಲ್ಲಿ ಉಂಟು, ಒಂದು ಹೊಡೆದೋಗಿದೆ, ಒಂದು ಹೊಡೆದೋಗಿದೆ, ಒಂದತ್ತು ಕೂಡ ಇತ್ತು ನಾಜಿ ಎಕ್ಸ್ಟ್ರಾ. ಆಕ್ಚುಲಿ ನಾವು ಇಷ್ಟು ತರುವ ಅಂತ ಅನ್ಕೊಂಡಿದ್ವಿ, ಬೇಡ ಮತ್ತೆ ಬೇಡ ಅಂತಲ್ಲ, ನಿನ್ನೆ ಹೋದ್ವಿ ತರ್ಲಿಕ್ಕಂತಾನೆ. ತುಂಬಾ ಮಳೆ ಅಂತಂದ್ರೆ ನಮ್ಮ ಕೆಲವೆಲ್ಲ ಐಟಮ್ ತಗೊಳ್ಳುವಾಗಲೇ ನಮಗೆ ಟೈಮ್ ಆಯ್ತು. ರಿಟರ್ನ್ ಬರೋವಾಗಿ ಪಟಾಕಿ ತರಬೇಕಂತ ಪ್ಲಾನ್ ಮಾಡಿದ್ವಿ. ಮಳೆ ಅಂತಂದ್ರೆ ರೋಡ್ ಕಾಣ್ತಿರಲಿಲ್ಲ, ಅಷ್ಟು ತುಂಬಾ ಮಳೆ ಬಂದಿತ್ತು ನಿನ್ನೆ. ಎಲ್ಲ ಪ್ಲಾನ್ ಕ್ಯಾನ್ಸಲ್ ಆಯ್ತು, ಸೀದಾ ಮನೆಗೆ ಬಂದ್ವಿ. ಮನೆ ಬರುವಾಗಲೇ ಎಷ್ಟು ಆಯ್ತಾ, 9 ಗಂಟೆ ಆಗಿದೆ. ನಾವಿಲ್ಲಿ 6:05 ಹೊರಟಿದ್ವಿ. ಜಸ್ಟ್ ನಮಗೆ 10 ಕಿಲೋಮೀಟರ್ ಹೋಗ್ಲಿಕ್ಕೆ, 8 ಕಿಲೋಮೀಟರ್ ಹೋಗ್ಲಿಕ್ಕೆ ಒಂದು 4 ಗಂಟೆ ನಾವು ಯಾವಾಗಲೂ ಹೋಗಿ ಮುಟ್ತಾ ಇದ್ವಿ. ನಿನ್ನೆ ಬ್ಲಾಕ್ ಅಲ್ಲಿ ಸಿಕ್ಕಿ ಟ್ರಾಫಿಕ್ ಹೆಚ್ಚು ಕಮ್ಮಿ 4.5 ಗಂಟೆ ಜಾಸ್ತಿನೇ ಆಗಿದೆ ನಮಗೆ. ಸುಮ್ಮನೆ 7 ಗಂಟೆ ತನಕ ನಾವು ನಂದೂರು ಬನ್ಸ್ ಹಾಸ್ಟೆಲ್ಗೆ ಹೋಗ್ಲಿಕ್ಕೇನೆ ನಮಗೆ ಮಿನಿಮಮ್ 6:40 ಏನಾಗಿತ್ತು. ಅಂದೆ ಮಾಮಿದ ಮಣಿ ಕುಳು ಒಂದು ಪತೆಯಲ್ಲಿ ದೀಪಾವಳಿ ದಾದ ಮಣಿ ದುಮ್ ದಾದ ಅಂತ ಇರ್ತಾನೆ ಇಲ್ಲಿ ಅವಿತ್ತಲ್ಲ ಅಲ್ಪ ಅವಿತ್ತಲ್ಲ ಅಲ್ಪ ನಮ್ಮ ಮಗದಲ್ಲ ಅಂತ ಅಖಾಂಡೆ ನರಕ ಚತುರ್ಥಿ ನೀಯರ ಅಂದ್ ದುಂಬು ಅಮ್ಮ ನಿಕುಲ್ ದುಂಬು ಇಂಚ ಅಮ್ಮ ಅಂದು ಪಂಡ ಮೀಯ ಸಾಬೂನು ಯೂಸ್ ಮಂತ ಒಂಥರ ಹತ್ತು ಕಡಲೆ ಹಿಟ್ಟು ಸೀಗೆ ಇಂಚ ಪನ್ಪಿರತ್ತ ಸೀಗೆಕಾಯಿ ಪೌಡಿ ಅವಾಗೆಲ್ಲ ನಾವು ಒಂದು ಹಬ್ಬ ಅಂತಂದ್ರೆ ಎಷ್ಟು ಖುಷಿ ಇರ್ತಿತ್ತು. ಹೊಸ ಬಟ್ಟೆ ಅದಿದ್ದಂತೆಲ್ಲ ಇವಾಗ ಹೊಸ ಬಟ್ಟೆದ್ದು ಅದು ಅವಾಗಂದರೆ ವರ್ಷಕ್ಕೆ ಒಮ್ಮೆ ಹೊಸ ಬಟ್ಟೆ ತೆಗೆದಿದ್ರು ಒಂದು ವಿಶೇಷ ಅಂತ ಹೇಳ್ಬೋದು. ಬಟ್ ಇವಾಗ ಆಗಿಲ್ಲ, ಈಗ ನಾವು ಯಾವತ್ತು ಬೇಕೋ ಅವತ್ತು ನಾವು ಹೋಗಿ ಹೊಸ ಬಟ್ಟೆನೆಲ್ಲ ಪರ್ಚೇಸ್ ಮಾಡ್ತಾ ಇರ್ತೀವಿ. ಆಗ ವಿಶೇಷ ಅಂತ ಏನು ಅನಿಸಲ್ಲ. ಮತ್ತು ಮೊದಲು ತಿಂಡಿ ಮೈನಾಗಿ ಈ ದೀಪಾವಳಿ ಅಂದರೆ 3 ದಿನದಲ್ಲೂ ಬೇರೆ ಬೇರೆ ರೀತಿ ತಿಂಡಿಗಳು ಮಾಡ್ತಾಯಿದ್ರು, ಅವೆಲ್ಲ ಒಂದು ವಿಶೇಷತೆ. ಇವಾಗ ಈಗ ತಿಂಡಿಯಲ್ಲಿ ಮನೇಲಿ ಮಾಡಿದನ್ನೇ ತಿನ್ನಲ್ಲ ಯಾರು, ನನ್ನ ಮಗ ಅಂತೂ ಮುಟ್ಟುದೇ ಇಲ್ಲ. ಸಿಹಿ ತಿಂಡಿ ಮಾಡಿದ್ರೆ ಒಂದು ತಿನ್ನಲ್ಲ. ಎಲ್ಲಿಂದ ಪೆಂಟಲ್ಲಿ ಇನ್ನೊಂದುಂಟು. ಈಗ ಮೊದ್ಲ ಹೇಗಂತಂದ್ರೆ ಒಂದು ಮನೆ ಅಂದ್ರೆ ಅಪ್ಪ ಅಮ್ಮ ಗಂಡ ಹೆಂಡತಿ ಅಂತ ಎಲ್ಲ ಒಂದು ಸಂಸಾರ ಇರ್ತಿತ್ತು. ಇವಾಗ ಇರೋದೇ 3 ಜನ 4 ಜನ ಒಂದು ಮನೇಲಿ ಇರೋದು, ಹೆಚ್ಚಾಗಿ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಇರ್ತತಿಯ. ಹಾಗೆ ಕೆಲವರಿಗೆ ಟೈಮ್ ಸಹ ಇರಲ್ಲ. ಎಂತದ ನೀನು ಕುರೆ ಕಂಜೂಸ್ ಮಾಡದೆ ಅವರು ಈಗ ನನಗೆ ಹೇಳ್ತಾರೆ, ನಾನು ಕಂಜೂಸ್ ಏನಲ್ಲ. ಅವನಿಗೆ ತಂದದ್ದು ಜಾಸ್ತಿ ಆಯ್ತು. ಈ ಸಲ ಒಂದು ಬೇರೆ ಬತ್ತಿನ ಹಾಕಿದ್ದೀವಿ, ಅಂದರೆ ತುಂಬ ಹೊತ್ತು ಉರಿತದೆ ಅಂತ ಹೇಳಿದ್ದಾರೆ. ನೋಡಬೇಕು ಎಷ್ಟೊತ್ತು ಉರಿತದೆ ಅಂತ. ಸ್ವಲ್ಪ ಎದುರಿದಿಕ್ಕ ನೋಡ್ಬೋದು, ಈ ರೀತಿ ಗುಂಡಾಗಿದೆ. ಈ ರೀತಿ ನಾವು ಹಾಕಿದ್ದು ಮೊದಲ ಹೇಗೆ ಒಂದು ಸಿಂಗಲ್ ಉದ್ದದ ಹಾಕ್ತಿದ್ವಿ, ನೋಡೋಣ ಹೇಗೆ ಆಗುತ್ತೆ ಅನ್ನೋದು.
ನನ್ನ ಮಗನ ಸಾಂಗ್ ಆಗ್ತಾ ಉಂಟು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಅದು ಗೊತ್ತಿಲ್ಲ. ನೋಡಿ ದೀಪಾವಳಿಗೆ ನಮಗೆ ನಮ್ಮ ಮನೆಗೆ ಬಂದ ಅತಿಥಿ ಕರೆಕ್ಟಾಗಿ ನಾವು ದೀಪ ಎಲ್ಲ ಹಚ್ಚಿ ಅದ್ರ ಕೂಡ ಬಂದಿದೆ ದೀಪಾವಳಿಗೆ. ದೀಪ ಬಟರ್ಫ್ಲೈ ಕಲಸ ತುಂಬಾ ಚೆನ್ನಾಗಿದೆ. ನಮ್ದೆಲ್ಲ ದೀಪ ಎಲ್ಲ ಹಚ್ಚಿ ಆಯ್ತು. ಆಚೆ ಆಗಿ ಈಗ ಸುಮ್ಮನೆ ಹೊರಗೆ ಕುತ್ಕೊಂಡಿದ್ದೀವಿ. ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಾ ಉಂಟು. ಇವತ್ತು ಮನೆಯೆಲ್ಲ ಫುಲ್ಲು ಎಲ್ಲಿ ನೋಡಿದ್ರು ಎಲ್ಲಿ ಬೆಳಕಾಣ್ತಾ ಉಂಟು. ಖುಷಿ ಆಗ್ತದೆ ಕೂತ್ಕೊಂಡು ಹೊರಗಿನ ಕೂತ್ಕೊಂಡು ನೋಡಲಿಕ್ಕೆ. ನನ್ನ ಮಗನ ಮುಖನೇ ಕಾಣ್ತಾ ಇಲ್ಲ ಪಾಪ. ಅವನಿಗೆ ಹಸಿವಾಗ್ತಾ ಉಂಟಂತೆ. ಊಟ ಬೇಡ, ಬರೀ ತಿಂಡಿ ತಿಂಡಿ ಬೇಕು. ಅದಕ್ಕೆ ಬೇಡ ಊಟ ಮಾಡೋಣ ಅಂದೆ. ನಾನೇನು ಸ್ಪೆಷಲ್ ಇವತ್ತೇನು ಮಾಡಲಿಲ್ಲ. ಅವನಾಗಿ ಬೈಯೋದು ಮಾಡೋದಿಲ್ಲ ಅಂತ. ಇವತ್ತೇನು ಸ್ಪೆಷಲ್ ಮಾಡಲಿಕ್ಕೆ ಇಲ್ಲ. ಎಂತ ಎಲ್ಲ ತರಕಾರಿ ಮಿಕ್ಸ್ ಹಾಕಿ ಒಂದು ಸಾಂಬಾರು ಮಾಡಿದ್ದೆ. ಅದೇ ಇನ್ನು ನಾಳೆ ನನಗೆ ಅಂದರೆ ಕೆಲಸಕ್ಕೆ ಹೋಗಿ ಬಂದಮೇಲೆ ಏನು ಮಾಡಲಿಕ್ಕೆ. ಅವಳು ಬರುವಾಗಲೇ ಕತ್ತಲಾಗತ್ತೆ ಸ್ವಲ್ಪ, ಬೇರೆ ಸಂಜೆ ಮಳೆ ಬೇರೆ ಬರುತ್ತೆ. ಈಗ ಇಲ್ಲಿ ಹೇಳುವಾಗಿಲ್ವ. ಇವತ್ತೇನು ಪುಣ್ಯಕ್ಕೆ ಮಳೆ ಇಲ್ಲ, ಉಂಟು ಅವಾಗದಿಂದ ಏನೊಂದು ದೇವ್ರ ದಯ ಅಂತ ಹೇಳ್ಬೋದು. ಇವತ್ತೊಂದು ಮಳೆ ಅಂತೇನಿಲ್ಲ, ಇಲ್ಲೊಂದು ಇನ್ನೊಂದು ಸಿಕ್ಕಾಪಟ್ಟೆ ಮಳೆ. ಮೋಸ್ಟ್ಲಿ ಇವತ್ತಿನ ಮಳೆ ನಿನ್ನೆ ಬಂದಿರ್ಬೋದು. ಮೂರದು ಒಂದು ನಾಲ್ಕು ಒಂದು ವಾರದ ಮಳೆ ನಿನ್ನೆ ಬಂದಿದೆ ಎಲ್ಲ. ಹಾಗೆ ಏನು ಸ್ಪೆಷಲ್ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ದೀಪಾವಳಿಗೆ ಅಂತ ಸಿಹಿ ತಿಂಡಿ ಎಂತ ಸಿಹಿ ಎಂತ ಪಾಯಸ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ನಾಳೆ ಅಥವಾ ಫ್ರೈಡೆ ಮಾಡೋಣ ಅಂತ ನೋಡ್ಬೇಕು. ಏನಾದ್ರು ಫ್ರೈಡೆ ಅಂದ್ರೆ ನಮ್ಮ ಗಾಡಿ ಪೂಜೆ ಸಹ ಇದೆ. ಇವರು ಆಯುಧ ಪೂಜೆ ದಿವಸ ಗಾಡಿ ಪೂಜೆ ಏನು ಮಾಡಲಿಲ್ಲ, ಫ್ರೈಡೆ ಮಾಡುವಂತ ಇಟ್ಟಿದ್ದಾರೆ. ನಾರ್ಮಲ್ ಆಗಿ ಯಾವತ್ತು ಮಾಡೋದೆ ದೀಪಾವಳಿಗೆ. ಮತ್ತೆ ಸಿಂಪಲ್ ಆಗಿ ಒಂದು ಲಕ್ಷ್ಮೀ ಪೂಜೆ ಅಂತ ಮಾಡ್ತೀನಿ. ಅಂದ್ರೆ ಏನು ನಾಳೆ ನೋಡುವ ಎಂತ ತಂದೆ ಅವರ ಮಂಡಳಿ ಸಿಂಪಲ್ ಆಗಿ ಒಂದು ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಷ್ಟೇ. ಅದು ಬಿಡಿ ನಾಳೆ ಆಗ್ತೀವಿ ಆಯ್ತಾ. ಎಲ್ಲ ಹೇಳಿದ್ರೆ ಮತ್ತೆ ನಾಳೆ ನೀವು ನೋಡುದಿಲ್ಲಲ್ಲ. ಮತ್ತೆ ಉದ್ದ ಲೆಂತ್ ತುಂಬಾ ಉದ್ದ ಹಾಕಿದ್ರೆ ನಮ್ಗೆ ನೋಡುವವರು ಏನಿದೆ ಇವ್ರದ್ದು ಎಷ್ಟು ಎಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಜಾಸ್ತಿ ಏನು ಮಾಡ್ಲಿಕ್ಕೆ ಹೋಗಲ್ಲ, ಸುಮ್ಮನೆ ಈಗ ಮಾತಾಡ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ದೀಪಾವಳಿ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ಕರ್ನಾಟಕದ ಮೂಲೆ ಮೂಲೆಯಿಂದ ವೀಡಿಯೋಗಳು ನೋಡ್ತಾ ಇರ್ತೀರಿ. ನಿಮ್ಮ ಕಡೆ ದೀಪಾವಳಿ ವಿಶೇಷತೆ ಏನು ಅನ್ನೋದನ್ನ ಸಹ ನಮ್ಮ ಕಮೆಂಟಲ್ಲಿ ತಿಳಿಸಿ. ಯಾಕಂದ್ರೆ ನಮಗೆ ನಮ್ಮ ಕಡೆ ಗೊತ್ತಿರುತ್ತೆ, ಬೇರೆಯವ್ರ ಕಡೆ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಅದನ್ನ ಸಹ ನಾವು ತಿಳ್ಕೊಳಕಾಗತ್ತೆ. ಅಂದರೆ ಕೆಲವರು ನನಗೆ ಇವತ್ತು ನಮ್ಮೊಂದು ಆಫೀಸ್ಗೆ ಒಬ್ರು ಬಂದಿದ್ರು. ಅವರು ಹೇಳಿದರು ಇವತ್ತು ನಮಗೆ ನಿನ್ನೆ ನೀರು ತುಂಬಿಸಿ ಇವತ್ತು ಸ್ನಾನ ಮಾಡಿದ್ರು ಅಂತ. ಕೆಲವರಿಗೆ ಇವತ್ತು ನೀರು ತುಂಬಿಸಿ ನಾಳೆ ಸ್ನಾನ ಅಮಾವಾಸ್ಯೆಗೆ ಸ್ನಾನ ಮಾಡ್ತಾರೆ. ಅಂದರೆ ಕೆಲವು ಕಡೆ ಹಾಗೆ ಉಂಟು. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಆಯಾ ಪ್ರದೇಶ ತಕ್ಕಾಗಿರುತ್ತೆ, ಚೇಂಜ್ ಇರ್ತದೆ. ಯಾಕಂದರೆ ಸೌತ್ ಕೇಂದ್ರ ಮತ್ತು ಈಗ ಅಂದರೆ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಡಿಫ್ರೆನ್ಸ್ ಇದೆ ತುಂಬ. ನಮ್ಮ ಅಮ್ಮ ಸೈಲೆಂಟ್ ಆಗಿ ಕೂತಿದ್ದಾರೆ ಇಬ್ಬರು, ಅಜ್ಜಿ ಮತ್ತು ಮೊಮ್ಮಗ. ಎಂಗ್ಳು ಮಂಗೇನ ಅಲ್ಪ ಒಂದಿಲ್ಲ ಎಂಗ್ಳು ತೂವೊಂದಿಲ್ಲ ಅಂತ. ಮಂಗೇನ ಅಲ್ಪ ಒಂದಿಲ್ಲ ಎಂಗ್ಳು ತೂವೊಂದಿಲ್ಲ ಅಂತ. ತುಂಬ ಜನ ಇದ್ರೆ ಮನೆಯಲ್ಲಿ ನಂತರ ನಂತರ ಮಜಾನೇ ಬೇರೆ. ಯಾರೋ ಬೋದ ಕಾರೆ ಹೋಯ್ನಿ ಬೈಕ್ ಅಲ್ಲಿ ಹೋದದ್ದು ಕಾರು ಮಾರೆ ಬೈಕ್ ನಿನ್ನೆ. ತುಂಬ ಜನ ಇದ್ರೆ ಒಂಥರ ಖುಷಿ ಇರ್ತದೆ. ನಾವು ಪಟಾಕಿ ಏನು ತಂದಿಲ್ಲ ಅಂದರೆ ಬೇಡ ಅಂತ. ಅಂದರೆ ಇಲ್ಲಿ ಇಕ್ಕಟ್ಟು ಸಹ ಜಾಗ ಇಕ್ಕಟ್ಟೊಂದು, ಮತ್ತು ನಮಗೆ ತೊಂದರೆ ಆಗಬಾರ್ದು ಯಾರಿಗೂ. ಪಾಪ ಕೆಳಗಡೆ ಅಜ್ಜಿ ಎಲ್ಲ ಇದ್ದಾರೆ, ಅವ್ರಿಗೆ ಸ್ವಲ್ಪ ಹೋಗೆಲ್ಲ ಆಗಲ್ಲ ಆಗಲ್ಲ ಮತ್ತು ಸ್ವಲ್ಪ ಹುಷಾರು ಸಹ ಇಲ್ಲ. ಹಾಗಾಗಿ ಸೌಂಡ್ ಎಲ್ಲ ಮಾಡೋದು ಬೇಡ ಅಂತೇಳಿ ನಾಳೆ ತರಬೇಕು. ತಂದರೆ ಎಂಥ ಸುರಸುರುಬತ್ತಿ ಮತ್ತೆ ಅದೇನಾದರೂ ತರೋದು, ಒಂದು ಎರಡು ಐಟಮ್ ತರೋದು ಅಷ್ಟೇ. ಸೌಂಡ್ ಬಾರ್ದಿರುವಂಥದ್ದು ಸಿಂಪಲ್ ಆಗಿ. ನಾವು ಜಾಸ್ತಿಯಾಗಿ ಪಟಾಕಿಗೆಲ್ಲ ಹಣ ಖರ್ಚು ಮಾಡಲ್ಲ. ಅದೆಂತ ಇನ್ನೊಂದು ಹೇಳ್ಬೇಕಂತಂದ್ರೆ ನಾವು ದುಡ್ಡನ್ನ ಏನ್ ಹೇಳ್ತಾರೆ ಹೊತ್ಸ ಹಾಕದಾಗ ಅದು ಸುಟ್ಟ ಹಾಕದಾಗೆ. ಹಾಗಾಗಿ ಬೇಡ, ಎಷ್ಟು ವರ್ಷಕ್ಕೊಮ್ಮೆ ಬರುದು ಆದ್ರೂ ಎಷ್ಟು ಬೇಕು ಅಷ್ಟೇ. ಅದೇ ಮೊದ್ಲು ಮಜಾ ಇತ್ತು,
ಪಟಾಕಿ ತರ್ತಿದ್ವಿ, ಹೊಡಿತಿದ್ವಿ. ಮಾರನೇ ದಿನ ಬೆಳಿಗ್ಗೆ ಬೇಗ ಹೋಗಿ ಅದನ್ನೆಲ್ಲ ಹೆಕ್ಕ ಹಾಕ್ತಿದ್ವಿ. ಯಾವುದು ಹೊಟ್ಲಿಲ್ಲ ಅದನ್ನೆಲ್ಲ ಅದ್ರ ಹುಡಿನ ಎಲ್ಲ ಒಂದು ಪೇಪರ್ ಅಲ್ಲಿ ಹಾಕಿ ಸುಂದಿ ಅದಕ್ಕೆ ಬೆಂಕಿ ಕೊಡ್ತಾ ಅದು ಫುಲ್ ಒಂಥರ ಸುರುಸುರು ಕಡ್ಡಿ ತರ ಆಗ್ತಾ ಇತ್ತು. ಅದೊಂದು ಎನಿಸುವಾಗ ಒಂಥರ ಮಜಾನೇ ಬೇರೆ. ಇವಾಗ ಇನ್ನೊಂದು ಹೇಳ್ಬೇಕಮ್ಮ, ಈ ಮಕ್ಕಳಿಗಂತ ಇಂಟ್ರೆಸ್ಟ್ ಇಲ್ಲ ಪಟಾಕಿ ಇದೆಲ್ಲ. ಈಗ ಇವನು ತಗೊಳ್ಳಿ, ಇವನಿಗೆ ಪಟಾಕಿ ಇಂಟ್ರೆಸ್ಟ್. ಈಗ ಮೊಬೈಲ್ ಎಲ್ಲ ಬಂದು ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಬಂದ ಮೇಲೆ ಅದೆಲ್ಲ ಹೋಗಿದೆ. ನಮ್ಗೆ ಆವಾಗ ಅಂದ್ರೆ ಟಿ ವಿ ಇರಲಿಲ್ಲ, ಮೊಬೈಲ್ ಬಿಟ್ಸ್ ಮೊಬೈಲ್ ಅಂತ ಇರಲೇ ಇಲ್ಲ, ಟಿ ವಿ ಸಹ ಇಲ್ಲ. ನಮ್ಗೆ ಆವಾಗ ಎಂಟರ್ಟೈನ್ಮೆಂಟ್ ಅಂದ್ರೆ ಇದೇ ಅಲ್ಲ, ಹಬ್ಬಗಳು ಬಂದಾಗ ಅಥವಾ ಇಲ್ಲ ಮಕ್ಕಳ ಜೊತೆ ಆಟ ಆಡೋದು. ಇವಾಗಿನ ಮಕ್ಕಳು ಮನೆ ಬಿಟ್ಟು ಹೊರಗೆ ಬರಲಿಕ್ಕೆ ರೆಡಿ ಇದಲ್ಲ. ಇವನು ಸಹ ಇಲ್ಲಿದೆ ನೋಡಿ, ಅವನನ್ನು ಹೇಳುದು ನಾನು ಸ್ವಲ್ಪ ಹೊರಗೆ ಆಟ ಆಡು ಅಂತ. ಆದರೆ ಬಿಸಿಲಲ್ಲಿ ಹೋಗ್ಬೇಡ ಅಂತ ಹೇಳ್ತೀನಿ, ಸ್ವಲ್ಪ ನೆರಳಲ್ಲಿ ಆಟ ಆಡು ಅಂತ ಹೇಳ್ತೀನಿ. ಅವನು ಹೋಗುದೇ ಬಿಸಿಲಿಗೆ ಈಗ. ಓಕೆ, ಇನ್ನು ಮಾತಾಡ್ತಾ ಕೂತ್ರೆ ಬೆಳಿಗ್ಗೆ ನಮ್ಮ ಮಾತು ಮುಗಿಯಲ್ಲ. ಇವತ್ತಿದು ಸಾಕು ಇಷ್ಟೇ. ಓಕೆ, ನಾವು ನಿಮಗೆ ನಾಳೆ ನಾ ಬ್ಲಾಗಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಎಸ್, ಗುಡ್ ನೈಟ್. ಈಗ ವಾಯ್ಸ್ ಬಂತು ಒಂದು ಕೊನೆಗೆಲ್ಲ ಮಂಗಳ ಲಾಸ್ಟ್ ಮಂಗಳ ಅವರಿಂದ ಮಂಗಳಾರತಿ. ಓಕೆ, ಬಾಯ್ ಬಾಯ್.